ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರಿಗೆ ಈ ಸ್ಪರ್ಧಾ ಕ್ಲಾಸಿನ ಮೊದಲನೇ ಕ್ಲಾಸಿಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಕರ್ನಾಟಕ ಇತಿಹಾಸದೊಂದಿಗೆ ನನ್ನ ಇವತ್ತಿನ ಕ್ಲಾಸನ್ನು ಪ್ರಾರಂಭಿಸ್ತಾ ಇದ್ದೀನಿ. ಮೊದಲನೇದಾಗಿ ಕರ್ನಾಟಕದ ಇತಿಹಾಸ, ಕರ್ನಾಟಕದ ಹಿನ್ನೆಲೆ, ಕರ್ನಾಟಕಕ್ಕೆ ಯಾವ ಒಂದು ವಿವಿಧ ಹೆಸರುಗಳಿಂದ ಕರೀತಾ ಇದ್ರು ಮತ್ತು ವಿವಿಧ ಗ್ರಂಥಗಳಲ್ಲಿ ತೊಳಕಾಪಿಯಂ ಆಗಿರ್ಬೋದು ಅಥವಾ ಈ ಲಿಂಗು ಅಡಿಗಲ್ ಬರೆದಿರುವಂತಹ ಶಿಲ್ಪಾಧಿಕಾರದ ಆಗಿರಲಿ ಯಾವ ಒಂದು ಹೆಸರಿನಲ್ಲಿ ಕರ್ನಾಟಕವನ್ನು ಕರೀತಾ ಇದ್ರು ಅಂತಕ್ಕಂಥ ಒಂದು ಹಿನ್ನೆಲೆಯನ್ನು ನೋಡ್ತಾ ಹೋಗೋಣ. ಕನ್ನಡದ ಐತಿಹಾಸಿಕ ಹಿನ್ನೆಲೆ, ಮಹಾಭಾರತವನ್ನು 16 ಪರ್ವಗಳಾಗಿ ಅದನ್ನು ವಿಂಗಡಿಸ್ತಾರೆ. ಅದರಲ್ಲಿ 6ನೇ ಪರ್ವವಾದಂತಹದ್ದು ಭೀಷ್ಮ ಪರ್ವ. ಈ ಪರ್ವದಲ್ಲಿ ಏನಂತಂದ್ರೆ ಕರ್ನಾಟಕ ಎಂಬ ಶಬ್ದದ ಉಲ್ಲೇಖ ಇದೆ. ಜೊತೆಗೆ ಏನಪ್ಪಾ ಅಂದ್ರೆ ಪಾಣನೀಯ ಒಬ್ಬ ಸಂಸ್ಕೃತ ಈತ ಸಂಸ್ಕೃತ ವ್ಯಾಕರಣ ಪಂಡಿತ, ಜೊತೆಗೆ ಒಬ್ಬ ಮಹಾನ್ ವ್ಯಾಕರಣಕಾರ ಕೂಡ ಆಗಿದ್ದ. ಈತನ ಏನಪ್ಪ ಕ್ರಿಸ್ತ ಪೂರ್ವ 3 ಮತ್ತು 4ನೇ ಶತಮಾನದಲ್ಲಿ ಭಾರತದಲ್ಲಿ ಇದ್ದ ಅಂತ ಹೇಳಬಹುದು. ಈತನು ಬರೆದಂತಹ ಕೃತಿ ಅಷ್ಟಾಧ್ಯಾಯ, ಇದರಲ್ಲಿ ಕರ್ನಾಟಕ ಎಂಬ ಶಬ್ದದ ಏನಪ್ಪಾ ಅಂತಂದ್ರೆ ಉಲ್ಲೇಖವನ್ನ ಇದೆ. ಜೊತೆಗೆ ಸಂಗಮ ಸಾಹಿತ್ಯದ ಸಾಹಿತ್ಯ ಕರ್ತೃವಾಗಿರ್ತಕ್ಕಂಥವನು ಇಳಂಗು ಒಡಿಗರ್, ಈತ ರಚಿಸಿರುವುದು ಶಿಲಪದಿಕಾರ ಅಂತಂದು ಶಿಲಪದಿಕಾರ ಅಂತಕ್ಕಂಥದ್ದು ಈತನ ಕೃತಿ.